ರಿಷಭ್ ಶೆಟ್ಟಿ ಅವರ ಕಾಂತಾರ ಚಿತ್ರ ಬರೋಬ್ಬರಿ 400 ಕೋಟಿ ಗಳಿಕೆ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕದ ತುಳುನಾಡ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸಿದ ಹೆಮ್ಮೆ ನಿರ್ದೇಶಕ ರಿಷಭ್ ಶೆಟ್ಟಿ ಅವರಿಗೆ ಸಲ್ಲಬೇಕು. ಆದರೆ ಈ ಕಾಂತಾರ ಚಿತ್ರ ಬಿಡುಗಡೆಯಾದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಒಬ್ಬರಲ್ಲ ಒಬ್ಬರಿಂದ ಅಡೆತಡೆಗಳು ಬರುತ್ತಾ ಇವೆ. ಏನೇ ಬಂದರೂ ಕಾಂತಾರ ಇಂಡಸ್ಟ್ರಿ ಹಿಟ್ ಆಗಿರೋದಂತೂ ಸತ್ಯ. ಈಗೇನಾಯಿತು ಅಂತ ಕಾಂತಾರ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀಯಾ ಗುರು ಅಂತ ಅನ್ಕೊಳ್ತಾ ಇದ್ದೀರಾ? ವಿಷಯ ಇದೆ ಗುರು, ಹಲವು ವರ್ಷಗಳ ಹಿಂದೆ ಬಿಡುಗಡೆಯಾದಂಥ ತುಂಬ ಚಿತ್ರ ನಿಮಗೆಲ್ಲ ಗೊತ್ತೇ ಇದೆ ಅನ್ಕೊಳ್ತೇನೆ. ಹಲವರು ಕಾಂತಾರ ಚಿತ್ರವನ್ನು ತುಂಬ ಚಿತ್ರಕ್ಕೆ ಹೋಲಿಕೆ ಮಾಡುತ್ತಿದ್ದು ಈಗ ತುಂಬ ಚಿತ್ರದ ಸಹ ನಿರ್ಮಾಪಕ ಹಾಗೂ ಚಿತ್ರಕಥೆ ಬರಹಗಾರ ಆನಂದ್ ಗಾಂಧಿ ಎಂಬುವರು ತಮ್ಮ ಟ್ವಿಟ್ಟರ್ನಲ್ಲಿ ಕಾಂತಾರ ಚಿತ್ರದ ಬಗ್ಗೆ ಟ್ವೀಟ್ ಮಾಡಿದ್ದು, ಕಾಂತಾರ ಚಿತ್ರ ಖಂಡಿತವಾಗಿಯೂ ತುಂಬ ಚಿತ್ರದ ರೀತಿಯಲ್ಲಿಲ್ಲ. ನಾವು ತುಂಬ ಚಿತ್ರ ಮಾಡುವಾಗ ಹಾರಾರನ್ನು ಪುರುಷತ್ವದ ರೂಪಕವಾಗಿ ಬಳಸುವುದು ನನ್ನ ಯೋಚನೆ ಆಗಿತ್ತು. ಆದರೆ ಕಾಂತಾರದಲ್ಲಿ ಅದು ಪೂರ್ಣ ವಿರೋಧವಾಗಿದೆ. ನನ್ನ ಸಿನಿಮಾ ಪುರುಷತ್ವ ಹಾಗೂ ಸಂಕುಚಿತ ಮನೋಭಾವನೆಯ ವಿರುದ್ಧ ಸಿನಿಮಾ, ಆದರೆ ಕಾಂತಾರದಲ್ಲಿ ಪುರುಷತ್ವವನ್ನು ಅಸಹ್ಯಕರ ರೀತಿಯಲ್ಲಿ ಪ್ರದರ್ಶಿಸಲಾಗಿದೆ ಹಾಗೂ ಅಗಾಧವಾದ ಸಂಕುಚಿತತೆಯನ್ನು ಸಿನಿಮಾದ ಕತೆ ಒಳಗೊಂಡಿದೆ. ಪುರುಷತ್ವ ಹಾಗೂ ಸಂಕುಚಿತತೆಯನ್ನು ಕಾಂತಾರ ಸಿನಿಮಾದಲ್ಲಿ ವೈಭವೀಕರಿಸಲಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಇಡೀ ದೇಶವೇ ಒಪ್ಪಿ ಅಪ್ಪಿರುವ ಕಾಂತಾರ ಚಿತ್ರವನ್ನು ಕೆಲವರು ಹಾಳು ಮಾಡ್ತಾ ಇದ್ದಾರೆ. ಕಾಂತಾರ ಕನ್ನಡ ಚಿತ್ರರಂಗಕ್ಕೆ ಒಂದು ಮಾಸ್ಟರ್ ಪೀಸ್ ಇದ್ದ ಹಾಗೆ. ಕಡಿಮೆ ಬಜೆಟ್ನಲ್ಲಿ 400 ಕೋಟಿ ಗಳಿಕೆ ಮಾಡಿದ ಕಾಂತಾರ ಚಿತ್ರದ ವರಹ ರೂಪ ಮಾಡಿಗೆ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ದೊರೆತಿದ್ದು, ಇದರ ಬಗ್ಗೆ ಟ್ವೀಟ್ ಮಾಡಿರುವ ನಿರ್ದೇಶಕ ನಟ ರಿಷಭ್ ಶೆಟ್ಟಿ ಅವರು, ದೈವಾನುದೈವಗಳ ಆಶೀರ್ವಾದ ಹಾಗೂ ಜನರ ಅಭಿಮಾನದಿಂದ ವರಹ ರೂಪಂ ಕೇಸ್ ಗೆದ್ದಿದೆ. ಜನರ ಕೋರಿಕೆಯನ್ನು ಪರಿಗಣಿಸಿ OTT ಪ್ಲಾಟ್ಫಾರಂನಲ್ಲಿ ಹಾಡನ್ನು ಬದಲಾಯಿಸಲಿದ್ದೇವೆ ಎಂದಿದ್ದಾರೆ. ಒಟ್ಟಾರೆ ಕಾಂತಾರ ಚಿತ್ರ ಬಾಕ್ಸ್ ಆಫೀಸ್ ಲೂಟಿ ಮಾಡಿ ಕೋರ್ಟ್ನಲ್ಲಿ ಜಯಭೇರಿ ಬಾರಿಸುವ ಮೂಲಕ ಎಲ್ಲ ಅಡೆತಡೆಗಳಿಗೆ ಉತ್ತರ ಕೊಟ್ಟಿದೆ.